Hello everyone, I am Jyoti Banihatti, Assistant Professor in Commerce, Government First Grade College, Bataki. Today I am going to teach few aspects of principles and practice of editing of BCom 5th semester, Karnataka University, Dharbat. So, let us start the chapter. The first chapter ಇಂಟ್ರಡಕ್ಷನ್ ಟು ಅಡಿಟಿಂಗ್ ಸೊ ಅಡಿಟಿಂಗ್ ಅನ್ನೋ ಒಂದು ಶಬ್ದವನ್ನು ನೀವು ಆಲ್ರೆಡಿ ಕೇಳಿದ್ದೀರಾ ಬಟ್ ಯು ಹ್ಯಾವ್ ನಾಟ್ ಸ್ಟಡಿಟ್ ಇನ್ ಡಿಟೇಲ್ ವಾಟ್ ಈಸ್ ಅಡಿಟಿಂಗ್ ಆ್ಯಂಡ್ ಆಲ್ ಫಾರ್ ದ್ಯಾಟ್ ರೀಸನ್ ಇನ್ ದಿಸ್ ಸೆಮೆಸ್ಟರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ಡಿಟೇಲ್ ಅಬೌಟ್ ಅಡಿಟಿಂಗ್ ಸೊ ನಾನು ನಿಮಗೆ ಈಗ ಕೆಲವೊಂದು ಪಿಕ್ಚರ್ಸನ್ನು ತೋರಿಸ್ತೀನಿ ಸೊ ನಿಮ್ಮಷ್ಟಕ್ಕೆ ನೀವೇ ಅವುಗಳನ್ನು ಏನು ಮಾಡ್ರಿ ಇಮ್ಯಾಜಿನ್ ಮಾಡ್ತಾ ಹೋಗ್ರಿ ಏನಿರಬಹುದೂ ಅಂಥೇಳಿ ಓಕೆ ದ ಫಸ್ಟ್ ಒನ್ ಈಸ್ ದರ್ ಈಸ್ ಅ ಪರ್ಸನ್ ವಿತ್ ಅವನೇನು ಮಾಡ್ತಿದ್ದಾನೆ ಒಬ್ಬ ವ್ಯಕ್ತಿ ಇದ್ದಾನೆ ಕೆಲವೊಂದು ಫೈಲ್ಸ್ ಇದೆ ಅವನ ಕೈಯಲ್ಲಿ ಬೂತ್ ಕನ್ನಡಿ ಇದೆ ಏನೋ ಹಿಡ್ಕೊಂಡು ಹಿಂಗೆ ನೋಡ್ತಿದ್ದಾನೆ ಸರ್ಚ್ ಮಾಡ್ತಿದ್ದಾನೆ ಹಿಂಗೆ ಹತ್ತಿರ ಬಗ್ಗೆ ನೋಡ್ತಿದ್ದಾನೆ ಏನಿದು ಏನಾಗಿದೆ ಅಂತ ಹೇಳಿ ರೈಟ್ ದ ನೆಕ್ಸ್ಟ್ ಅವನು ನೋಡಿ ಆಯಿತು ಬುಕ್ಸ್ ಎಲ್ಲ ನೆಕ್ಸ್ಟ್ ಏನು ಮಾಡ್ತಿದ್ದಾನೆ ರೈಟ್ ಅಪ್ಸನ್ನು ಮಾಡ್ಕೋತಿದ್ದಾನೆ ಅವುಗಳಲ್ಲಿ ಏನಿದೆ ಏನಿಲ್ಲ ಅಂಥೇಳಿ ಅವನೇನು ರೈಟ್ ಅಪ್ಸ್ ಮಾಡ್ತಿದ್ದಾನೆ ನೆಕ್ಸ್ಟ್ ರೈಟಪ್ಸ್ ಮಾಡಾಯಿತು ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅವನು ಹಿ ಹ್ಯಾಸ್ ಟು ಗಿವ್ ದಿ ರಿಪೋರ್ಟ್ ರೈಟ್ ಸೊ ಅವನೇನು ಮಾಡಬೇಕೀಗ ಅದರ ಬಗ್ಗೆ ರಿಪೋರ್ಟನ್ನು ಕೊಡಬೇಕು ಸೊ ಈ ಮೂರು ಚಿತ್ರಗಳನ್ನು ಇಫ್ ಯು ಕಂಬೈನ್ ಆಲ್ ದೀಸ್ ಪಿಕ್ಚರ್ಸ್ ಯು ವಿಲ್ ಕಮ್ ಟು ನೋ ದಿ ಮೀನಿಂಗ್ ಆಫ್ ಅಡಿಟಿಂಗ್ ರೈಟ್ ಸೊ ದಿರ್ ಈಸ್ ಅ ಪರ್ಸನ್ ಕೀನ್ಲಿ ಆಬ್ಸರ್ವಿಂಗ್ ಸಮ್ ಫೈಲ್ಸ್ ಆರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರೈಟಿಂಗ್ ಅಪ್ ಸಮ್ಥಿಂಗ್ ಅಬೌಟ್ ದೋಸ್ ಫೈಲ್ಸ್ ಆ್ಯಂಡ್ ಪ್ರಿಪೇರಿಂಗ್ ಅ ರಿಪೋರ್ಟ್ ಅಬೌಟ್ ದ್ಯಾಟ್ दें वॉट इस अडिटिंग बहुश निम्बर्थ आगे आलरे ऐनबाद अडिटिंग अंत सो लेट अडिटिंग इसमेशन आफ् बुक्स आफ अक आफनी बाई ए क्वालिफाइड इंडिविजुअल टू नो दि ट्रुथुले अक्युरे एंड रिबिलटी आफ् दि अकउंट्स एंड रिपोर्ट दि से स्वतंत्र परणीत व्यक्तिया ಒಂದು ಕಂಪನಿಯ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವುದನ್ನೇ ಲೆಕ್ಕ ಪರಿಶೋಧನೆ ಅಂತಂದೇಳಿ ಕರೀತಾರೆ ಹೆಸರೇ ಹೇಳುತ್ತೆ ಅಲ್ರಿ ಲೆಕ್ಕ ಅಡಿಟಿಗೆ ಕನ್ನಡದಲ್ಲಿ ಏನಂತಾರೆ ಲೆಕ್ಕ ಪರಿಶೋಧನೆ ಅಂತಂದೇಳಿ ಅಂತಾರೆ ಸೊ ಲೆಕ್ಕಗಳನ್ನು ಪರಿಶೋಧನೆ ಮಾಡೋದು ಫಾರ್ ವಾಟ್ ಪರ್ಪಸ್ ವಾಟ್ ಈಸ್ ದಿ ನೀಡ್ ಆಫ್ ದ್ಯಾಟ್ ಟು ನೋ ದಿ ಟ್ರೂತ್ಫುಲ್ನೆಸ್ ಅಂದರೆ ಬುಕ್ಸ್ ಆಫ್ ಅಕೌಂಟ್ಸ್ ಏನಿದ್ದಾವೆ ಲೆಕ್ಕಪತ್ರಗಳೇನಿದ್ದಾವೆ ಅವುಗಳ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋದು ದರ್ ಅಕ್ಯುರೇಸಿ ಅವುಗಳ ನಿಖರತೆಯನ್ನು ತಿಳಿದುಕೊಳ್ಳೋದು ದಿ ರಿಲಯಬಿಲಿಟಿ ಎಷ್ಟವು ರಿಲಯಬಲ್ ಆಗಿ ಇದಾವೆ ಎಷ್ಟು ನಂಬಿಕೆಗೆ ಅರ್ಹವಾಗಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದು ಆ್ಯಂಡ್ ರಿಪೋರ್ಟ್ ದಿ ಸೇಮ್ ಅವುಗಳ ಬಗ್ಗೆ ಅವನೇನು ಕಂಡ್ಕೊಂಡಿರ್ತಾನಲ್ಲ ಆ ವಿಷಯಗಳನ್ನು ವರದಿಯ ರೂಪದಲ್ಲಿ ನೀಡ್ತಕ್ಕಂಥದ್ದು ಇದಕ್ಕೆ ಏನಂತ ಕರೀತಾರೆ ಅಡಿಟಿಂಗ್ ಅಂತಂದು ಹೇಳಿ ಕರೀತಾರೆ ಓಕೆ ನಿಮಗೆ ಕಾನ್ಸೆಪ್ಟೇ ಅರ್ಥ ಆಗಲಿಲ್ಲ ದಿಸ್ ಇಸ್ ದಿ ಟೈಟಲ್ ಆಫ್ ಯೋರ್ ಪೇಪರ್ ನಿಮ್ಮ ಇದೇನು ಸಬ್ಜೆಕ್ಟ್ ಐತಲ್ಲ ಅದರದೇ ಟೈಟಲ್ ಇದು ಲೆಕ್ಕ ಪರಿಶೋಧನೆ ಅಂತಕ್ಕಂಥದ್ದು ಸೊ ಇದೇ ನಿಮಗೆ ಫಸ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು ಸೊ ಲೆಕ್ಕ ಪರಿಶೋಧನೆ ಅಂತಂದರೆ ಏನು ಒಬ್ಬ ಸ್ವತಂತ್ರ ವ್ಯಕ್ತಿಯಿಂದ ಒಂದು ಕಂಪನಿಯ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವುದು ಯಾವುದಕ್ಕೋಸ್ಕರ ಆ ಲೆಕ್ಕಪತ್ರಗಳ ಸತ್ಯಾಸತ್ಯತೆಯನ್ನು ಅವುಗಳ ನಿಖರತೆಯನ್ನು ಹಾಗೂ ಅವುಗಳ ಸಮಂಜಸತೆಯನ್ನು ತಿಳಿದುಕೊಳ್ಳಲಿಕ್ಕೋಸ್ಕರ ಹಾಗೂ ಅದರ ಬಗ್ಗೆ ಒಂದು ವರದಿಯನ್ನು ನೀಡುವುದಕ್ಕೋಸ್ಕರ ಕೈಗೊಳ್ಳುವ ಒಂದು ಪ್ರಕ್ರಿಯೆ ಅಡಿಟಿಂಗ್ ಇಸ್ ಆ್ಯನ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಅ ಕಂಪನಿ ಬೈ ಕ್ವಾಲಿಫೈಡ್ ಇಂಡಿವಿಜುವಲ್ ಟು ನೋ ದಿ ಟ್ರೂತ್ಫುಲ್ನೆಸ್ ಅಕ್ಯುರೆಸಿ ಆ್ಯಂಡ್ ರಿಲಯಬಿಲಿಟಿ ಆಫ್ ದಿ ಅಕೌಂಟ್ಸ್ ಆ್ಯಂಡ್ ರಿಪೋರ್ಟ್ ದಿ ಸೇಮ್ ಇಲ್ಲಿ ಒಬ್ಬ ಸ್ವತಂತ್ರ ವ್ಯಕ್ತಿ ಅಂತ ನಾವು ಯಾಕೆ ಅಂತೀವಿ ಅಂದರೆ ಆ ವ್ಯಕ್ತಿ ಸ್ವತಂತ್ರನಾಗಿಲ್ಲ ಅಂತಂದರೆ ಪಾರ್ಷಿಯಲ್ ರಿಪೋರ್ಟು ಆಗಬಹುದು ಅಂದರೆ ನನಗೆ ತುಂಬ ಬೇಕಾದವರು ಮ್ಯಾನೇಜ್ಮೆಂಟಿಗೆ ತುಂಬ ಬೇಕಾದ ವ್ಯಕ್ತಿಯಾಗಿದ್ದ ಅಂತಂದ್ರೆ ಅವನು ಮ್ಯಾನೇಜ್ಮೆಂಟ್ ಏನೇ ಮಾಡಿದ್ರು ಅದನ್ನು ಹೇಳದೇ ಇರಬಹುದು ಹೀಗಾಗಿ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳುವಂತಹ ಅವಶ್ಯಕತೆ ಯಾರಿಗಿದೆ ಶೇರ್ ಹೋಲ್ಡರ್ಸ್ ಓನರ್ಸಿಗಿದೆ ಹೌದಾ ಅವ್ರು ಹಾಕಿರ್ತಕ್ಕಂಥ ಹಣ ಎಷ್ಟು ಚೆನ್ನಾಗಿ ಅವರು ಹಣವನ್ನು ಬಳಸ್ಕೊಂಡಿದ್ದಾರೆ ಮ್ಯಾನೇಜ್ಮೆಂಟು ಅನ್ನೋದನ್ನು ತಿಳ್ಕೊಬೇಕಾಗೈತೆ ಹೀಗಾಗಿ ಏನು ಮಾಡಿಸ್ತಿದ್ದಾರೆ ಲೆಕ್ಕ ಪರಿಶೋಧನೆಯನ್ನು ಮಾಡಿಸ್ತಿದ್ದಾರೆ ಹಾಗಿದ್ರೆ ಅಂತಹ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟಿಗೆ ತುಂಬ ಹತ್ತಿರ ಇರ್ತಕ್ಕಂಥ ವ್ಯಕ್ತಿ ಆದರೆ ಅವನು ಹಿ ಮೇ ಬಿ ಹಿ ಮೇ ಗೋ ಫಾರ್ ಅ ಪಾರ್ಷಿಯಾಲಿಟಿ ಅವನು ಭೇದ ಭಾವ ಮಾಡಬಹುದು ಸರಿಂದ ಸರಿ ಅಂತ ಹೇಳದೇ ಇರ್ಬೋದು ಏನಾದ್ರು ತಪ್ಪಿರೋದನ್ನು ಕೂಡ ಸರಿ ಅಂತ ಹೇಳಬಹುದು ಸೊ ಆ ಒಂದು ಕಾರಣದಿಂದ ಏನಾಗಿರಬೇಕು ಆ ವ್ಯಕ್ತಿ ಸ್ವತಂತ್ರ ವ್ಯಕ್ತಿ ಆಗಿರಬೇಕು ಇನ್ನು ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ಅಡಿಟಿಂಗ್ ಅಗೇನ್ ಡೆಫಿನೇಷನ್ ಅಲ್ಲೂ ಅದೇ ಬರುತ್ತೆ ಕಾಮನ್ ಥಿಂಗ್ಸ್ ಸಿಗ್ತಾ ಹೋಗುತ್ತೆ ನಮಗೆ ಅಡಿಟಿಂಗ್ ಅಂತ ಬಂದಾಗ ಇಂಡಿಪೆಂಡೆಂಟ್ ಎಕ್ಸಾಮಿನೇಷನ್ ಆಫ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಅಲ್ಲಿ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಂದ್ವಿ ಇಲ್ಲಿ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಅಂತಾರೆ ಆಫ್ ಎನಿ ಎನ್ ಟಿ ಟಿ ಅಲ್ಲಿ ಕಂಪನಿ ಅಂತ ಹೇಳಿದ್ವಿ ಎನ್ ಟಿ ಟಿ ಅಂದರು ವಿತ್ ಅ ವ್ಯೂ ಟು ಯಾವ ಉದ್ದೇಶದಿಂದ ವಾಟ್ ಈಸ್ ದಿ ಪರ್ಪಸ್ ಎಕ್ಸ್ಪ್ರೆಸ್ಸಿಂಗ್ ಆ್ಯನ್ ಒಪಿನಿಯನ್ ಆನ್ ಸೊ ಆ ಒಂದು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಬಗ್ಗೆ ಇವನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದನ್ನು ಏನಂತ ಕರೀತಾರೆ ಅಡಿಟಿಂಗ್ ಅಂತಂದು ಹೇಳಿ ಕರೀತಾರೆ ಇದನ್ನು ಈ ಡೆಫಿನಿಷನನ್ನು ಕೊಟ್ಟಿದ್ದರು ಹೂ ಹ್ಯಾಸ್ ಗಿವನ್ ದಿಸ್ ಡೆಫಿನಿಷನ್ ಇಂಟರ್ನ್ಯಾಷನಲ್ ಅಡಿಟಿಂಗ್ ಗೈಡ್ಲೈನ್ಸ್ ಇನ್ ನೆಕ್ಸ್ಟ್ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಅಡಿಟಿಂಗ್ ಸೊ ಅಡಿಟಿಂಗ್ ಇನ್ನ ಆಬ್ಜೆಕ್ಟಿವ್ಸ್ ದೇರ್ ಆರ್ ತ್ರೀ ಮೇನ್ ಆಬ್ಜೆಕ್ಟಿವ್ಸ್ ಪ್ರೈಮರಿ ಆಬ್ಜೆಟಿವ್ ಸೆಕೆಂಡರಿ ಆಬ್ಜೆಕ್ಟಿವ್ ಆ್ಯಂಡ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಪ್ರೈಮರಿ ಆಬ್ಜೆಕ್ಟಿವ್ ಇಸ್ ಟು ರಿಪೋರ್ಟ್ ವಾಟ್ ಈಸ್ ಗೋಯಿಂಗ್ ಟು ರಿಪೋರ್ಟ್ ಅಬೌಟ್ ದಿ ಅಕ್ಯುರಸಿ ರಿಲಯಾಬಿಲಿಟಿ ಆ್ಯಂಡ್ ಟ್ರೂತ್ಫುಲ್ನೆಸ್ ಆಫ್ ದಿ ಅಕೌಂಟ್ಸ್ ಅವನು ವರದಿಯನ್ನು ನೀಡೋದು ಅವನ ಪ್ರಥಮ ಉದ್ದೇಶ ಅಂತಂದರೆ ಪ್ರಾಥಮಿಕ ಉದ್ದೇಶ ಆಗಿರುತ್ತೆ ಸೊ ಯಾವುದ್ರ ಬಗ್ಗೆ ವರದಿ ಸತ್ಯಾಸತ್ಯತೆ ನಿಖರತೆ ಮತ್ತು ಎಷ್ಟು ನಂಬಿಕೆಗೆ ಅರ್ಹವಾಗಿವೆ ಕಂಪನಿಯ ಟ್ರಾ ಬುಕ್ಸ್ ಆಫ್ ಅಕೌಂಟ್ಸು ಅನ್ನೋದನ್ನು ಅವನು ಮೊದಲನೇ ಉದ್ದೇಶ ಆಗಿರುತ್ತೆ ಇನ್ನು ಸೆಕೆಂಡ್ ಒಂದು ಬರ್ತಕ್ಕಂಥದ್ದು ಸೆಕೆಂಡರಿ ಆಬ್ಜೆಕ್ಟಿವ್ಸ್ ಕನ್ನಡದಲ್ಲಿ ಇದಕ್ಕೆ ಆನುಷಂಗಿಕ ಉದ್ದೇಶಗಳು ಅಂತಂದು ಹೇಳಿ ಕರೀತಾರೆ ಸೊ ಆನುಷಂಗಿಕ ಉದ್ದೇಶಗಳಲ್ಲಿ ಎರಡು ಪ್ರಕಾರಗಳು ದರ್ ಆರ್ ಟು ಟೈಪ್ಸ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಅ ಎರರ್ಸ್ ಎರರ್ ಅಂದರೆ ತಪ್ಪು ಅಂತ ಅರ್ಥ ಓಕೆ ಸೊ ಡಿಟೆಕ್ಷನ್ ಕಂಡುಹಿಡಿಯೋದು ಪ್ರಿವೆನ್ಷನ್ ತಡೆಗಟ್ಟೋದು ತಪ್ಪು ಮೋಸ ಫ್ರಾಡ್ ಅಂದರೆ ಮೋಸ ಓಕೆ ಸೊ ತಪ್ಪು ಮತ್ತು ಮೋಸಗಳನ್ನು ಕಂಡುಹಿಡಿಯೋದು ಮತ್ತು ತಡೆಗಟ್ಟೋದು ಸೆಕೆಂಡರಿ ಆಬ್ಜೆಕ್ಟಿವ್ ಆಗಿರುತ್ತೆ ಇನ್ ಥರ್ಡ್ ಒಂದು ಬರ್ತಕ್ಕಂಥದ್ದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ನಿರ್ದಿಷ್ಟ ಉದ್ದೇಶಗಳು ಅಡಿಟಿಂಗನ್ನು ಕೆಲವೊಂದು ಬಾರಿ ನಿರ್ದಿಷ್ಟ ಉದ್ದೇಶವನ್ನು ಇಟ್ಕೊಂಡು ಕೂಡ ಮಾಡ್ತಾರೆ ರೀ ಆ ಉದ್ದೇಶಗಳು ಯಾವುದಾದ್ರು ಆಗಿರ್ಬೋದು ಕ್ಯಾಶ್ ಅಡಿಟ್ ಆಗಿರ್ಬೋದು ನೀವು ಮುಂದೆ ಟೈಪ್ಸ್ ಆಫ್ ಅಡಿಟಿಂಗಲ್ಲಿ ಇದು ಬರುತ್ತೆ ಸ್ಪೆಸಿಫಿಕ್ ಆಬ್ಜೆಕ್ಟಿವು ಸೊ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಟುಕೊಂಡು ಕ ಲೆಕ್ಕ ಪರಿಶೋಧನೆಯನ್ನು ಕೈಗೊಳ್ಳೋದಕ್ಕೆ ಕೈಗೊಳ್ತಕ್ಕಂಥ ಉದ್ದೇಶ ಯಾವುದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಇಲ್ಲಿ ನಾವು ಇನ್ ಆಗಿ ಕಲಿಬೇಕಾಗಿದ್ದು ಯಾವುದು ಅಂತಂದರೆ ಸೆಕೆಂಡರಿ ಆಬ್ಜೆಕ್ಟಿವ್ಸ್ ದಿಸ್ ಹೋಲ್ ಕ್ವಶನ್ ಇಸ್ ಫಾರ್ ಫಿಫ್ಟೀನ್ ಮಾರ್ಕ್ಸ್ ನಿಮಗಿದು ಆಬ್ಜೆಕ್ಟಿವ್ಸ್ ಆಫ್ ಅಡಿಟಿಂಗ್ ಫಿಫ್ಟೀನ್ ಮಾರ್ಕ್ಸಿಗೆ ಬರ್ತಕ್ಕಂಥದ್ದು ಇನ್ನು ಬರೀ ಫೈ ಮಾರ್ಸಿಗೆ ಅನ್ನೋದಾದರೆ ಎರರ್ಸ್ ಬಗ್ಗೆ ಕೇಳಬಹುದು ಅಥವಾ ಸೆಕೆಂಡರಿ ಆಬ್ಜೆಕ್ಟಿವ್ಸನ್ನು ಕೂಡ ಫೈ ಮಾರ್ಸಿಗೆ ಕೇಳ್ತಾರೆ ಸೊ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಅಂತ ಬಂದವಾಗ ವಾಟ್ ಈಸ್ ಎರ್ರರ್ ಎರ್ರರ್ ಈಸ್ ಅನ್ಇಂಟೆನ್ಷನಲ್ ಮಿಸ್ಟೇಕ್ ಅಂದರೆ ಉದ್ದೇಶರಹಿತವಾದಂತಹ ಒಂದು ಮಿಸ್ಟೇಕಿಗೆ ನಾವೇನಂತ ಕರಿತೀವಿ ಎರ್ರರ್ ಅಂತಂದೇಳಿ ಕರಿತೀವಿ ಸುಮ್ಮನೆ ಬೈ ಮಿಸ್ಟೇಕ್ ಅಂತಾರಲ್ಲ ಹಾಗೆ ತಿಳಿದು ತಿಳಿದು ಮಾಡೋದಲ್ಲ ತಿಳಿದೇನೆ ಮಾಡ್ತಕ್ಕಂತಹ ಒಂದು ತಪ್ಪು ಓಕೆ ಸೊ ಅಂತಹ ತಪ್ಪುಗಳಲ್ಲಿ ಎರಡು ವಿಧಗಳು ಒಂದು ಕ್ಲರಿಕಲ್ ಎರರ್ಸ್ ಇನ್ನೊಂದು ಎರರ್ ಆಫ್ ಪ್ರಿನ್ಸಿಪಲ್ ಕ್ಲರಿಕಲ್ ಎರರ್ ಅಂದರೆ ಕ್ಲರ್ಕ್ ಅನ್ನೋ ಶಬ್ದ ನೀವು ಕೇಳಿ ಕೇಳಿರಿ ಹೌದಾ ಸೊ ಗುಮಾಸ್ತರು ಮಾಡುವ ತಪ್ಪುಗಳು ಕ್ಲರಿಕಲ್ ಎರರ್ಸ್ ಅಂದರೆ ಗುಮಾಸ್ತರು ಮಾಡುವ ತಪ್ಪುಗಳು ಸೊ ಕ್ಲರ್ಕು ಎಟ್ ದಿ ಟೈಮ್ ಆಫ್ ಎಂಟ್ರಿ ಅಥವಾ ಲೆಕ್ಕಪತ್ರಗಳನ್ನು ಬರೆಯುವ ಸಂದರ್ಭದಲ್ಲಿ ಅವನೇನು ತಪ್ಪುಗಳನ್ನು ಮಾಡ್ತಾರಲ್ಲ ಅವಕ್ಕೆಲ್ಲ ಏನಂತ ಕರಿತಾರ ಕ್ಲರಿಕಲ್ ಎರರ್ಸ್ ಅಂತ ಹೇಳಿ ಕರಿತಾರೆ ಇನ್ನೊಂದು ಎರರ್ ಆಫ್ ಪ್ರಿನ್ಸಿಪಲ್ ಹೆಸರೇ ಹೇಳುತ್ತಲ್ಲಿ ಪ್ರಿನ್ಸಿಪಲ್ಸು ಅಕೌಂಟಿಂಗ್ ಪ್ರಿನ್ಸಿಪಲ್ಸು ವೈಲೇಟ್ ಆದವಾಗ ಅದಕ್ಕೇನಂತ ಕರಿತೀವಿ ನಾವು ಎರರ್ ಆಫ್ ಪ್ರಿನ್ಸಿಪಲ್ ಅಂತಂದು ಹೇಳಿ ಕರಿತೀವಿ ಸೊ ಕ್ಲರಿಕಲ್ ಎರರಲ್ಲಿ ದೇರ್ ಆರ್ ಫೋರ್ ಟೈಪ್ಸ್ ಎರರ್ ಆಫ್ ಡುಪ್ಲಿಕೇಶನ್ ಎರರ್ ಆಫ್ ಕಮಿಷನ್ ಎರರ್ ಆಫ್ ಒಮಿಷನ್ ಕಾಂಪನ್ಸೇಟಿಂಗ್ ಎರರ್ ಸೊ ಎರರ್ ಆಫ್ ಡುಪ್ಲಿಕೇಶನ್ ಕನ್ನಡದಲ್ಲಿ ಇಮ್ಮಡಿಯ ತಪ್ಪುಗಳು ಸೊ ಇಫ್ ಯು ಮೇಕ್ ಅ ದ ಸೇಮ್ ಟ್ರಾನ್ಸಾಕ್ಷನ್ ಡಬಲ್ ಎಂಚ್ ಅನ್ ವ ಸೇಮ ಇರುತ್ತೆ ಟ್ರಾನ್ಸಾಕ್ಷನ್ನು ಅದನ್ನು ಎರಡೆರಡು ಬಾರಿ ನೀವು ಏನು ಮಾಡಿರ್ತೀರಿ ಎಂಟ್ರಿ ಮಾಡಿರ್ತೀರಿ ಅದಕ್ಕೆ ಏನಂತ ಕರೀತಾರೆ ಇಮ್ಮಡಿಯ ತಪ್ಪುಗಳು ದ ನೆಕ್ಸ್ಟ್ ಒನ್ ಈಸ್ ಎರರ್ ಆಫ್ ಕಮಿಷನ್ ಆ್ಯಟ್ ದಿ ಟೈಮ್ ಆಫ್ ಎಂಟ್ರಿ ಇಫ್ ಯು ಕಮಿಟ್ ಎ ಮಿಸ್ಟೇಕ್ ಬರೆಯುವಂತಹ ಸಂದರ್ಭದಲ್ಲಿ ನೀವೇನಾದರೂ ತಪ್ಪು ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಫೈವ್ ಹಂಡ್ರೆಡ್ ಬರೀಬೇಕಾಗಿರುತ್ತೋ ಸೊ ಯಾರದ ಜೊತೆ ಮಾತಾಡ್ತಾ ನೀವು ಒಂದು ಸೊನ್ನೆ ಎಕ್ಸ್ಟ್ರಾ ಸೇರಿಸ್ಬಿಡ್ತೀರಾ ಎಷ್ಟಾಗುತ್ತೆ ಫೈವ್ ತೌಸಂಡ್ ರೈಟ್ ಸೊ ಇದಕ್ಕೇನಂತ ಕರೀತಾರ ಎರರ್ ಆಫ್ ಕಮಿಷನ್ ಅಂತಂದೇಳಿ ಕರಿತಾರೆ ಬರೆಯುವಾಗ ಆದಂತಹ ತಪ್ಪುಗಳು ಅಂತ ಇನ್ನು ಎರರ್ ಆಫ್ ಒಮಿಷನ್ ಬಿಟ್ಟು ಹೋದಂತಹ ತಪ್ಪುಗಳು ಒಮಿಟಿಂಗ್ ಅಂತಂದ್ರೆ ಇನ್ನು ಬಿಟ್ಟು ಹೋಗಿದ್ದು ಸೊ ಎರಡು ಆಫ್ ಒಮಿಷನ್ ಅಂದರೆ ಬಿಟ್ಟು ಹೋದಂಥದ್ದು ಬರೀಬೇಕಾಗಿರತ್ತೆ ನೆಕ್ಸ್ಟ್ ಎಂಟ್ರಿ ನೋಡೋದೇ ಇಲ್ಲ ನೀವೇ ಮಾಡ್ತಿರ್ತೀರಿ ಟ್ರಯಲ್ ಬ್ಯಾಲೆನ್ಸ್ ನೋಡಿ ಹಾಕ್ತಿರ್ತೀರಿ ಯಾವುದೋ ಒಂದನ್ನು ಬಿಟ್ ಬಿಟ್ಟು ಬಿಡ್ತೀರಿ ಏನಾಗುತ್ತೆ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದಿಲ್ಲ ರೈಟ್ ಸೊ ಬಿಟ್ಟು ಹೋದಂತಹ ತಪ್ಪುಗಳು ಬರೆಯುವಾಗ ಬಿಟ್ಟು ಬಿಡೋದು ಇನ್ನು ನೆಕ್ಸ್ಟು ಕಾಂಪನ್ಸೆಟಿಂಗ್ ಏರೂ ಒಂದು ತಪ್ಪು ಮಾಡಿರ್ತಾರೆ ಆ ತಪ್ಪು ಸರಿ ಮಾಡೋದಕ್ಕೆ ಏನು ಮಾಡ್ತಾರೆ ಇನ್ನೊಂದು ತಪ್ಪನ್ನು ಮಾಡೋದು ಡೆಬಿಟ್ ಸೈಡ್ ಒಂದು ತಪ್ಪಾಗಿರುತ್ತೆ ಅದನ್ನ ಸರಿ ಮಾಡೋಕೆ ಹೋಗಿ ಕ್ರೆಡಿಟ್ ಸೈಡ್ ಒಂದು ತಪ್ಪು ಮಾಡೋದು ಇದಕ್ಕೆ ಇದಕ್ಕೇನಂತ ಕರೀತಾರೆ ಕಾಂಪನ್ಸೇಟಿಂಗ್ ಅಂತಂದು ಹೇಳಿ ಕರೀತಾರೆ ನೀವು ಯೂಶುವಲಿ ಮಾಡ್ತಿರ್ತೀರಿ ಹೌದಾ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ರಿ ಬ್ಯಾಲೆನ್ಸ್ ಶೀಟ್ವರೆಗೂ ಬಂದಿದ್ರಿ ಬ್ಯಾಲೆನ್ಸ್ ಶೀಟ್ ಏನಾಗ್ತಿದೆ ಟೆಲಿನೇ ಆಗ್ತಿಲ್ಲ ಸೊ ಯಾವ ಕಡೆ ಅಮೌಂಟ್ ಕಮ್ಮಿ ಬರೋದ ಅಲ್ಲಿ ಯಾವುದೋ ಒಂದು ಅಮೌಂಟನ್ನು ಸೇರಿಸಿ ಒಟ್ಟಿನಲ್ಲಿ ಬ್ಯಾಲೆನ್ಸ್ ಶೀಟನ್ನು ಏನು ಮಾಡ್ತೀರಿ ಟ್ಯಾಲಿ ಮಾಡ್ತೀರಿ ಸೊ ಅದಕ್ಕೇನಂತ ಕರೀತಾರೆ ಕಾಂಪನ್ಸೇಟಿಂಗ್ ಎರರ್ ಹೇಳಿ ಕರೀತಾರೆ ಓಕೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಅ ಫ್ರಾಡ್ ಫ್ರಾಡ್ ಅಂದರೆ ಇಂಟೆನ್ಷನಲ್ ಮಿಸ್ಟೇಕ್ಸ್ ತಿಳಿದು ತಿಳಿದು ಮಾಡ್ತಕ್ಕಂತಹ ತಪ್ಪು ಫ್ರಾಡ್ ಅಂದ್ರೇನು ತಿಳಿದು ತಿಳಿದು ಮಿಸ್ಟೇಕ್ ಅಲ್ಲಿ ಎರರು ತಿಳಿದೇ ಮಾಡೋ ತಪ್ಪು ತಿಳಿದು ತಿಳಿದು ಮಾಡೋ ತಪ್ಪಿಗೆ ಏನಂತ ಕರೀತಾರೆ ಫ್ರಾಡ್ ಹೇಳಿ ಮೋಸ ಮೋಸ ಅಂದ್ರೇನು ರೀ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾನೆ ಅವನು ಸೊ ಆ ಥರದ್ದು ಎಷ್ಟು ಮೋಸಗಳಿದ್ದಾವೆ ರೀ ದೆರ್ ಆರ್ ಟು ಟೈಪ್ಸ್ ಮಿಸ್ಅಪ್ರೋಪ್ರಿಯೇಷನ್ ಆ್ಯಂಡ್ ಮ್ಯಾನಿಪ್ಯುಲೇಷನ್ ಆಫ್ ಅಕೌಂಟ್ಸ್ ಸೊ ಮಿಸ್ಅಪ್ರೋಪ್ರಿಯೇಷನ್ ಅಂತಂದರೆ ದುರುಪಯೋಗ ಕನ್ನಡದಲ್ಲಿ ಏನಂತಾರೆ ದುರುಪಯೋಗ ಏನನ್ನು ದುರುಪಯೋಗ ಪಡಿಸ್ಕೋತಾರೆ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್ ಆ್ಯಂಡ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್ ನಗದಿನ ದುರುಪಯೋಗ ಅಥವಾ ಹಣದ ದುರುಪಯೋಗ ಇನ್ನೊಂದು ಸರಕಿನ ದುರುಪಯೋಗ ಕ್ಯಾಶ್ ಹೆಂಗೆ ಸುಳ್ಳು ಸುಳ್ಳು ಬಂದೈತಿ ದುಡ್ಡು ಬಂದೇ ಇಲ್ಲ ಅನ್ನೋದು ಬಂದಿರುತ್ತೆ ದೇ ಓಂಟ್ ಎಂಟರ್ ಇಟ್ಟು ದೇ ಸ ಇಟ್ ಹ್ಯಾಸ್ ಇಟ್ ಹ್ಯಾಸ್ ನಾಟ್ ಬಂದೇ ಇಲ್ಲ ಹೇಳಿ ಹೇಳೋದು ಗೂಡ್ಸು ಓಕೆ ಅದು ಮಾರಾಟ ಆಗಿರಲ್ಲ ಅಥವಾ ಆಗಿದೆ ಅವ್ರಿಗೆ ಹೆಂಗೆ ಬೇಕೋ ಹಾಗೆ ಅದು ಆದರೂ ಚಲೋ ಅನ್ನೋದಾದರೆ ಅವನಿಗೆ ಅಂದರೆ ತಪ್ಪು ಮಾಡ್ತಕ್ಕಂಥ ವ್ಯಕ್ತಿಗೆ ಸಾರಿ ಮೋಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗೆ ಅವ್ಗೆ ಹೆಂಗೆ ಬೇಕೋ ಹಂಗೆ ಸರಕುಗಳನ್ನು ಬಳಸ್ಕೊಂಡು ಕೂಡ ಅವನೇನು ಮಾಡೋದು ಕತ್ಕೊಂಡು ಹೋಗ್ಬೋದು ರೈಟ್ ಸೊ ಆ ಗೂಡ್ಸನ್ನು ಕತ್ಕೊಂಡು ಹೋಗ್ಬೋದು ತಾನೇ ತೊಗೊಂಡು ಮನೆಗೆ ಹೋಗ್ಬೋದು ಅದು ಕಳ್ತನ ಆಯಿತು ಅಂತ ಹೇಳ್ಬೋದು ಅಥವಾ ಅದು ಅಲ್ಲಿಲ್ಲ ಈ ಥರ ಏನಾರು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಗೂಡ್ಸ್ ಇದು ಗೊತ್ತಿದ್ದು ಗೊತ್ತಿದ್ದು ಮಾಡ್ತಾನೆ ಇನ್ನು ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್ ಅಂದರೆ ಸುಳ್ಳು ಸುಳ್ಳು ಲೆಕ್ಕ ಬರೆಯೋದು ರೀ ಲೆಕ್ಕ ಬರೆಯೋ ಮುಂದೆ ಏನು ಮಾಡ್ತಾರೆ ಸುಳ್ಳು ಸುಳ್ಳು ಅದು ಆ ಟ್ರಾನ್ಸಾಕ್ಷನ್ ಆಗಿದೆ ಆಗಿಲ್ಲ ನೋಡೋದಿಲ್ಲ ಅವ್ರಿಗೆ ಅನುಕೂಲ ಆಗಂಗಿತ್ತು ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಸುಳ್ಳು ಸುಳ್ಳು ಲೆಕ್ಕವನ್ನು ಬರಿತಾ ಹೋಗ್ತಾರೆ ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಆಬ್ಜೆಕ್ಟಿವ್ಸ್ ಆಫ್ ಅಡಿಟಿಂಗ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಕೌಂಟಿಂಗ್ ವರ್ಸಸ್ ಅಡಿಟಿಂಗ್ ಅಕೌಂಟಿಂಗು ನಿಮಗೆ ತುಂಬ ಬೇಸಿಕ್ ಕಾನ್ಸೆಪ್ಟ್ ಹೌದಾ ಸೊ ವಾಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಆ್ಯಂಡ್ ಅಡಿಟಿಂಗ್ ಅಂತ ನೋಡೋದಾದರೆ ನೀವು ಎಕ್ಸಾಮ್ನಲ್ಲಿ ಇದು ಫೈವ್ ಮಾರ್ಕ್ಸಿಗೆ ಮೆಜಾರಿಟಿ ಕೇಳ್ತಾ ಇರ್ತಾರೆ ಫೈ ಮಾರ್ಸಿಕ್ ಕೇಳಿದಾಗ ಇದೇ ರೀತಿ ಬೇಸ್ ಪಾಯಿಂಟ್ಸನ್ನು ಹಾಕಿ ನೀವು ಆನ್ಸರನ್ನು ಬರೀರಿ ಫೈವ್ ಮಾರ್ಸಿಕ್ ಕೇಳಿದವಾಗ ಫೈ ಈಸ್ ಇನಫ್ ಐದಕ್ಕೆ ಐದು ಸಿಗುತ್ತೆ ನಿಮಗೆ ಕರೆಕ್ಟ್ ಇರಬೇಕು ಪಾಯಿಂಟ್ಸು ಅದು ಬಿಟ್ಟು ನಿಮ್ಗೆ ಯಾವ್ದಾದ್ರು ಡೌಟ್ ಇದ್ದರೆ ಎಕ್ಸ್ಟ್ರಾ ಕೂಡ ನೀವು ದೊರಿಬಹುದು ಓಕೆ ಸೊ ಫಸ್ಟ್ ಒನ್ ಈಸ್ ನೇಚರ್ ಸೊ ಇವುಗಳ ನೇಚರ್ ಏನಪ್ಪ ಅಂತಂದರೆ ಅಕೌಂಟಿಂಗು ಫೈನಲೈಸೇಷನ್ ಆಫ್ ಅಕೌಂಟ್ಸ್ ವಿರ್ ಅಸ್ ಎಸ್ಟ್ಯಾಬ್ಲಿಷ್ಮೆಂಟ್ ಆಫ್ ಅ ರಿಲಯಬಿಲಿಟಿ ಇಲ್ಲಿ ಅಕೌಂಟ್ಸನ್ನು ಫೈನಲ್ ಮಾಡೋದಾದರೆ ಇಲ್ಲಿ ಅವರು ಏನು ಮಾಡ್ತಾರೆ ಈ ಅಕೌಂಟ್ ಏನಿದಾವಲ್ಲ ಅವು ಎಷ್ಟು ರಿಲಯಬಲ್ ಆಗಿ ಇದಾವೋ ಅನ್ನೋದನ್ನು ತಿಳಿಸ್ಕೊಡುತ್ತೆ ಅಡಿಟಿಂಗ್ ಅಂದರೆ ಎಷ್ಟು ನಂಬಿಕೆಗೆ ಅರ್ಹವಾಗಿದ್ದವು ಅನ್ನೋದನ್ನು ಇನ್ ನೆಕ್ಸ್ಟ್ ಆಬ್ಜೆಕ್ಟಿವು ಅಸರ್ಟಿನ್ ಟ್ರೇಡಿಂಗ್ ರಿಸಲ್ಟ್ ಯಾವ ಅಕೌಂಟಿಂಗಿನ ಉದ್ದೇಶ ಏನು ಅಸರ್ಟೈನ್ ಟ್ರೇಡಿಂಗ್ ರಿಸಲ್ಟ್ ಏನು ವ್ಯವಹಾರ ಮಾಡ್ತಿರ್ತಾರಲ್ಲ ಅವರು ಅದರ ರಿಸಲ್ಟ್ ಏನಾಯಿತು ಎಟ್ ದಿ ಎಂಡ್ ಲಾಭ ಆತೋ ನಷ್ಟ ಆತೋ ಅನ್ನೋದನ್ನು ಏನು ಹಣಕಾಸಿನ ಪರಿಸ್ಥಿತಿ ಇದೆ

ಪ್ರಿಪೇರ್ ಮಾಡ್ತೀವಿ ಸೊ ಆಫ್ಟರ್ ದಿ ಬುಕ್ ಕೀಪಿಂಗ್ ಎಂಡ್ಸ್ ವೆರ್ ಆಸ್ ಎಡಿಟಿಂಗ್ ಇಟ್ ಸ್ಟಾರ್ಟ್ಸ್ ಆಫ್ಟರ್ ಅಕೌಂಟಿಂಗ್ ಎಂಡ್ಸ್ ಈ ಎಲ್ಲ ಫೈನಲ್ ಅಕೌಂಟ್ಸನ್ನು ಮಾಡಿ ಆಗೇ ಆಗುತ್ತಲ್ಲ ಎಟ್ ದಿ ಎಂಡ್ ಆಫ್ ದಿ ಇಯರ್ ನಾವೇನು ಮಾಡ್ತೀವಿ ಅಡಿಟಿಂಗನ್ನು ಯೂಶ್ವಲಿ ಎಟ್ ದಿ ಎಂಡ್ ಆಫ್ ದಿ ಇಯರ್ ಅಡಿಟಿಂಗನ್ನು ಮಾಡ್ತೀವಿ ಅಕೌಂಟಿಂಗ್ ಎಂಡ್ಸ್ ಆದಮೇಲೆ ಅಡಿಟಿಂಗನ್ನು ಮಾಡ್ತೀವಿ ಇನ್ನು ನೆಕ್ಸ್ಟು ಸ್ಕೋಪ್ ವಾಟ್ ಈಸ್ ದಿ ಸ್ಕೋಪ್ ವ್ಯಾಪ್ತಿ ಎಷ್ಟಿದೆ ಅಕೌಂಟಿಂಗ್ ಇಟ್ ನೆವರ್ ಇಟ್ ಡೋಂಟ್ ಗೋ ಬಿಯಾಂಡ್ ಬುಕ್ಸ್ ಆಫ್ ಅಕೌಂಟ್ಸ್ ಬುಕ್ಸ್ ಆಫ್ ಅಕೌಂಟ್ಸನ್ನು ಹೊರತಾಗಿ ಬೇರೇನು ಮಾಡಲ್ಲ ಅವರಲ್ಲಿ ಅಕೌಂಟೆಂಟ್ಗಳು ಆದರೆ ಅಡಿಟಿಂಗಲ್ಲಿ ಅಡಿಟಿಂಗ್ ಗೋಸ್ ಬಿಯಾಂಡ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂದರೆ ಯಾವ್ದಾದ್ರು ಅವ್ರಿಗೆ ಡೌಟ್ ಬಂತು ತಿಳ್ಕೊಬೇಕಾಗಿದೆ ಅಂತ ಅನ್ನಿಸ್ತು ಅಂದರೆ ಅವ್ರು ಏನು ಮಾಡ್ತಾರೆ ದೆ ಗೋ ಬಿಯಾಂಡ್ ದಟ್ ಅಕೌಂಟ್ಸ್ ಸೊ ಆ ಒಂದು ಸ್ಕೋಪ್ ಅವ್ರಿಗೆ ಇದೆ ಮೇರೆಸ್ ಅಕೌಂಟೆಂಟ್ಗಳಿಗೆ ಇಲ್ಲ ಇನ್ನು ನೆಕ್ಸ್ಟ್ ಬರೆದು ಅಪಾಯಿಂಟ್ಮೆಂಟ್ ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅವನ್ ಅಕೌಂಟೆಂಟ್ ಈಸ್ ಅಪಾಯಿಂಟೆಡ್ ಬೈ ದಿ ಮ್ಯಾನೇಜ್ಮೆಂಟ್ ವೆರ್ ಆಸ್ ಎನ್ ಎಡಿಟರ್ ಈಸ್ ಅಪಾಯಿಂಟೆಡ್ ಬೈ ದಿ ಓನರ್ಸ್ ಆರ್ ಶೇರ್ ಹೋಲ್ಡರ್ಸ್ ಇಲ್ಲಿ ಅಕೌಂಟಿಂಗ್ ಮತ್ತು ಅಡಿಟಿಂಗು ಅಕೌಂಟಿಂಗಲ್ಲಿ ಅಕೌಂಟೆಂಟ್ ಬರ್ತಾನೆ ಅಡಿಟಿಂಗಲ್ಲಿ ಆಡಿಟರ್ ಬರ್ತಾನೆ ಅವರಿಬ್ಬರನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರ ಮ್ಯಾನೇಜ್ಮೆಂಟು ಅಕೌಂಟೆಂಟನ್ನು ಯಾಕಂದರೆ ಅವನು ಎಂಪ್ಲಾಯಿ ಆಫ್ ಎನ್ ಆರ್ಗನೈಜೇಷನ್ ವೆರ್ ಆಸ್ ಅಡಿಟರು ಈಸ್ ನಾಟ್ ಎನ್ ಎಂಪ್ಲಾಯ್ ಆಫ್ ಎನ್ ಆರ್ಗನೈಸೇಷನ್ ಸೊ ಓನರ್ಸ್ ಅವನನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಇನ್ ಕ್ವಾಲಿಫಿಕೇಷನ್ ಅಕೌಂಟೆಂಟ್ ಆಗಬೇಕು ಅಂದರೆ ಎಸ್ ಏನಿರಬೇಕು ಸ್ವಲ್ಪ ಅಕೌಂಟಿಂಗ್ ನಾಲೆಜ್ ಇರಬೇಕು ಅಂತಂದು ಹೇಳ್ತಾರೆ ಬಿ ಕಾಮ್ ಆಗಿರಬೇಕು ಎಮ್ ಕಾಮ್ ಆಗಿರಬೇಕು ಅಂದ್ರೆ ಚಲೋ ಅಂತ ಹೇಳ್ತಾರೆ ಸ್ಟಿಲ್ ದೇರ್ ಇಸ್ ನೋ ರಿಜಿಡ್ ರೂಲ್ ದ್ಯಾಟ್ ಎನ್ ಅಕೌಂಟೆಂಟ್ ಮಸ್ಟ್ ಹ್ಯಾವ್ ದಿಸ್ ಕ್ವಾಲಿಫಿಕೇಷನ್ ಇದೇ ಕ್ವಾಲಿಫಿಕೇಷನ್ ಇರಬೇಕು ಅಂತಂದು ಹೇಳಿ ರಿಸಿಡ್ ರೂಲು ಇಲ್ಲ ಆದರೆ ಅಡಿಟಿಂಗಲ್ಲಿ ಪ್ರಿಸ್ಕ್ರೈಬ್ಡ್ ಇದೆ ಹಿ ಹ್ಯಾಸ್ ಟು ಪಾಸ್ ಅ ಚಾರ್ಟರ್ಡ್ ಅಕೌಂಟಂಟ್ ಕೋರ್ಸ್ ಸೊ ನೆಕ್ಸ್ಟ್ ಒನ್ ರಿಪೋರ್ಟಿಂಗ್ ರಿಪೋರ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಕೌಂಟೆಂಟು ಆದರೆ ಅಡಿಟರು ಹಿ ಹ್ಯಾಸ್ ಟು ರಿಪೋರ್ಟ್ ದಿ ಸೇಮ್ ಟು ದಿ ಓನರ್ಸ್ ಇನ್ನು ಸ್ಟೇಟಸ್ ಆಗಲೇ ಹೇಳಿದಾಗೆ ಅಕೌಂಟೆಂಟ್ ಎಂಪ್ಲಾಯಿ ಆಫ್ ಎನ್ ಆರ್ಗನೈಸೇಷನ್ ಅಡಿಟರು ಹೀಸ್ ಎ ಇಂಡಿಪೆಂಡೆಂಟ್ ಪರ್ಸನ್ ಹೀಸ್ ನಾಟ್ ಎನ್ ಎಂಪ್ಲಾಯಿ ಆಫ್ ಎನ್ ಆರ್ಗನೈಜೇಷನ್ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಡ್ವಾಂಟೇಜಸ್ ಆಫ್ ಅಡಿಟಿಂಗ್ ಸೊ ಏನೇನು ಅಡ್ವಾಂಟೇಜಸ್ ಇದೆ ಲೆಕ್ಕ ಪರಿಶೋಧನೆಯಿಂದ ಯಾವೆಲ್ಲ ಉಪಯೋಗಗಳು ಆಗ್ತಾವೆ ದ ಫಸ್ಟ್ ಒನ್ ಈಸ್ ಅಶೂರೆನ್ಸ್ ಟು ಓನರ್ಸ್ ಆರ್ ಇನ್ವೆಸ್ಟರ್ಸ್ ಈಗ ಓನರ್ಸ್ ಎಲ್ಲೋ ಇರ್ತಾರೆ ವೈಡ್ಲಿ ಸ್ಪ್ರೆಡ್ ಇರ್ತಾರೆ ಈಗ ಅಮೇರಿಕಾದಲ್ಲಿ ಇರ್ತಕ್ಕಂಥ ಒಂದು ಕಂಪನಿಗೆ ನಾನು ಇಲ್ಲೇ ಕೂತ್ಕೊಂಡು ದುಡ್ಡು ಹಾಕ್ಬೋದು ಓನರ್ ಆಗ್ಬೋದು ರೈಟ್ ಅಮೇರಿಕಕ್ಕೆ ಹೋಗಿ ಕಂಪನಿ ಹೇಗೆ ನಡೀತಿದೆ ಅಂತ ನೋಡೋಕ್ಕಾಗುತ್ತಾ ಇಲ್ಲ ಹಾಗೆ ಒಂದು ಕಂಪನಿಯ ಇನ್ವೆಸ್ಟರ್ಸು ವೈಡ್ಲಿ ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್ ಹಂಚಿ ಹರಿದು ಹೋಗಿರ್ತಾರೆ ಸೊ ಅವರು ಹಾಕಿರ್ತಕ್ಕಂಥ ಹಣ ಸರಿಯಾಗಿ ಬಳಕೆ ಆಗ್ತಾ ಇದೆ ಅನ್ನೋದು ಅವ್ರು ಹೆಂಗೆ ಗೊತ್ತಾಗುತ್ತೆ ಈ ಅಡಿಟರ್ ಕೊಡ್ತಕ್ಕಂಥ ರಿಪೋರ್ಟಿಂದ ಗೊತ್ತಾಗ್ತಾ ಹೋಗುತ್ತೆ ಸೊ ಅಡಿಟಿಂಗ್ ಮಾಡಿಸೋದ್ರಿಂದ ಅವ್ರಿಗೊಂದು ಭರವಸೆ ಸಿಗ್ತಾ ಹೋಗುತ್ತೆ ಇನ್ನು ನೆಕ್ಸ್ಟನ್ನು ಡಿಟೆಕ್ಷನ್ ಆಫ್ ಎರರ್ ಆ್ಯಂಡ್ ಫ್ರಾಡ್ ಒಬ್ಬ ಅಡಿಟರ್ ಬಂದು ಕಂಪನಿಯಲ್ಲಿ ಏನು ತಪ್ಪುಗಳಾಗಿದೆ ಏನು ಮೋಸಗಳಾಗಿದೆ ಅನ್ನೋದನ್ನು ಕಂಡುಹಿಡಿತಾನೆ ಮತ್ತು ಅವುಗಳನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ಕೂಡ ಹೇಳ್ತಾನೆ ಸೊ ಅದು ಏನು ಎಂದರ್ ಅಡ್ವಾಂಟೇಜ್ ಇನ್ನ ಮಾರಲ್ ಚೆಕ್ ಈಗ ಅಡಿಟಿಂಗ್ ಮಾಡಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಇನ್ ಕೇಸ್ ತಪ್ಪು ಮಾಡಬೇಕು ಅಂತ ಇದ್ದರೂ ಅಂದರು ಕೂಡ ಅಯ್ಯೋ ಅಡಿಟರ್ ಬಂದರೆ ಚೆಕ್ ಮಾಡಿದರೆ ಅವಾಗ ನಾನು ಮಾಡಿದ ತಪ್ಪು ಗೊತ್ತಾದರೆ ಅನ್ನೋದು ಅವನಲ್ಲೇ ಏನಾಗುತ್ತಾ ಒಂದು ಜಾಗೃತ ಮನಸ್ಸು ನೀತಿ ಹೇಳ್ತಾ ಹೋಗುತ್ತೆ ಅವನು ಬೇಡಪ್ಪ ಮಾಡೋದು ಬೇಡ ಈಗ ಮನೇಲಿ ನೀವೇನಾದರೂ ತಗೋಬೇಕು ಗೊತ್ತಿಲ್ಲದೆ ಅಪ್ಪ ಅಮ್ಮಗೆ ಗೊತ್ತಿಲ್ಲದೆ ಏನೋ ಒಂದು ದುಡ್ಡು ತೆಗಿಬೇಕು ಅಂತಿದ್ರು ಅಂದ್ರೆ ಅಯ್ಯೋ ಗೊತ್ತಾಗ್ಬಿಟ್ರೆ ಪಪ್ಪ ಬಂದುಬಿಟ್ರೆ ಅಮ್ಮ ಬಂದುಬಿಟ್ರೆ ಬೇಡ ಅದರ ಸುದ್ದಿನೇ ಬೇಡ ಅಂತ ನೀವು ಅಂತೀರೋ ಹಂಗೆ ಅವ್ರಿಗೂ ಏನಾಗುತ್ತೆ ಎಂಪ್ಲಾಯೀಸ್ಗೆ ಅಡಿಟರ್ ಬರ್ತಾನೆ ಚೆಕ್ ಮಾಡ್ತಾನೆ ಹೀಗಾಗಿ ನಾವು ಆ ಥರ ತಪ್ಪುಗಳನ್ನು ಮಾಡೋಕ್ಕೆ ಹೋಗೋದು ಬೇಡ ಅನ್ನೋ ಒಂದು ಮಾರಲ್ ಚೆಕ್ ಅವರಲ್ಲಿ ಬರುತ್ತೆ ಇನ್ನು ಸ್ಟೇಕ್ ಹೋಲ್ಡರ್ಸ್ ಕಾನ್ಫಿಡೆನ್ಸ್ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಯಾರು ಅಂದರೆ ಆಲ್ ದೋಸ್ ಪರ್ಸನ್ಸ್ ಹೂ ಆರ್ ಡೈರೆಕ್ಟ್ಲಿ ಆ್ಯಂಡ್ ಇನ್ ಡೈರೆಕ್ಟ್ಲಿ ಇನ್ ರಿಲೇಷನ್ ವಿತ್ ದಿ ಕಂಪನಿ ಒಂದು ಸಂಸ್ಥೆಯೊಟ್ಟಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಸಂಬಂಧವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಶೇರ್ ಹೋಲ್ಡರ್ಸ್ ಅಂತೂ ಡೈರೆಕ್ಟಾಗಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕ್ರೆಡಿಟರ್ಸ್ ಬರ್ತಾರೆ ಜನರಲ್ ಪಬ್ಲಿಕ್ಕು ಸೊಸೈಟಿ ಎಂಪ್ಲಾಯೀಸು ಆಲ್ ದೋಸ್ ಮೀಡಿಯಾ ಕೂಡ ಬರುತ್ತೆ ಸೊ ಇವರೆಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಏನು ಆದರೆ ಕಂಪನಿ ಚೆನ್ನಾಗಿ ನಡೀತಿದೆ ಅನ್ನೋದು ಅರ್ಥ ಅಂತ ಇನ್ನು ನೆಕ್ಸ್ಟು ಬಿಲ್ಡ್ಸ್ ಎ ರೆಪ್ಯುಟೇಷನ್ ಅಂದರೆ ಹೇಳಿದ್ನಲ್ಲ ಅಡಿಟಿಂಗ್ ಇದೆ ಅಂದರೆ ನಾವು ಈಸಿಯಾಗಿ ಏನು ಮಾಡಬಹುದು ನಂಬಬಹುದು ನಮ್ಮ ಹಣವನ್ನು ಆ ಕಂಪನಿಯಲ್ಲಿ ಹಾಕಬಹುದು ಇನ್ ಲಾಸ್ಟ್ ಒನ್ ಗೌರ್ನಮೆಂಟ್ ಎಕ್ಸೆಪ್ಟನ್ಸ್ ಅಂದರೆ ಆಡಿಟಿಂಗ್ ಆದಂತಹ ಕಂಪನಿಗಳಿಗೂ ಅಡಿಟ್ ಮಾಡಿಸ್ದೆ ಇರ್ತಕ್ಕಂಥ ಏನು ವ್ಯತ್ಯಾಸ ಆಗುತ್ತೆ ಅಂತಂದ್ರೆ ನೀವೆಲ್ಲರೂ ಗೌರ್ನಮೆಂಟ್ ಎಕ್ಸೆಪ್ಟೆನ್ಸಿಂದು ಏನಾದ್ರು ಬೇಕು ಅಂತ ಹೋಗೋದಾದರೆ ಅವ್ರು ಕೇಳ್ತಾರೆ ಆಗಿದೆ ಏನು ರೀ ಅಡಿಟ್ ನಾ ಅದು ಪ್ರೂಫ್ ತೋರಿಸ್ರಿ ಅಂತಂದು ಹೇಳಿ ಸೊ ಅಂತಹ ಎಲ್ಲ ಸಂದರ್ಭದಲ್ಲೂ ಅಡಿಟಿಂಗ್ ನಿಮ್ಗೆ ಏನು ಮಾಡುತ್ತಾ ಸಹಾಯವನ್ನು ಮಾಡುತ್ತೆ ಬ್ಯಾಂಕ್ ಲೋನ್ ತೊಗೊಳಕ್ಕಾಗಿರ್ಬೋದು ಅಥವಾ ನೀವೆಲ್ಲೋ ರಿನ್ಯೂವಲ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ಸೋಕೆ ಹೋಗ್ತಿದ್ದೀರಿ ಅಂತ ಆಗಿರ್ಬೋದು ಸೊ ಅಂತಹ ಎಲ್ಲ ಸಂದರ್ಭದಲ್ಲೂ ನಿಮ್ಗೆ ಏನಾಗುತ್ತಾ ಗೌರ್ನಮೆಂಟಿಂದ ಅಕ್ಸೆಪ್ಟೆನ್ಸ್ ಸಿಗುತ್ತೆ ಇನ್ನು ಈಚ್ ಕಾಯಿನ್ ಹ್ಯಾಸ್ ಟೂ ಫೇಸಸ್ ರೈಟ್ ಪ್ರತಿಯೊಂದು ಕಾಯಿನ್ಗೂ ಅದರದ್ದೇ ಅದೇ ಎರಡೆರಡು ಮುಖ ಇರ್ತಾವೆ ಸೊ ಫಸ್ಟ್ ಒಂದು ಯೂಸಸ್ ನೋಡಿದ್ವಿ ಸೊ ಎಟ್ ದ ಸೇಮ್ ಟೈಮ್ ದೇರ್ ಆರ್ ಫ್ಯೂ ಲಿಮಿಟೇಷನ್ಸ್ ಇನ್ ಅಡಿಟಿಂಗ್ ಆಲ್ಸೋ ವಿಚ್ ಆರ್ ದೋಸ್ ಲಿಮಿಟೇಷನ್ಸ್ ದ ಫಸ್ಟ್ ಒನ್ ಈಸ್ ಕಾಸ್ಟ್ ಫ್ಯಾಕ್ಟರ್ ಸೊ ಆಡಿಟರ್ದಿಂದ ಹಿಡಿದು ಅವರ ಸಹಾಯಕರಿಗಾಗಲಿ ಪ್ರತಿಯೊಬ್ಬರದ್ದು ಪೇಮೆಂಟ್ ನೀವು ಮಾಡಬೇಕು ಅದು ಮತ್ತು ಕಂಪನಿಯಲ್ಲಿ ಅಷ್ಟೂ ದಿನ ನಡೀತಕ್ಕಂತಹ ಟ್ರಾನ್ಸಾಕ್ಷನ್ಸ್ಗಳನ್ನು ಅವರು ಚೆಕ್ ಮಾಡಕ್ಕೆ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟೀಸ್ಗಳನ್ನು ನೀವು ಒದಗಿಸೋದ್ರಿಂದ ಏನಾಗ್ಬೋದು ಕಾಸ್ಟ್ಮಿ ರೈಸ್ ಹಣ ಹೆಚ್ಚು ಖರ್ಚಾಗಬಹುದು ನೆಕ್ಸ್ಟು ಟೈಮ್ ಫ್ಯಾಕ್ಟರ್ ಸೊ ಇಡೀ ವರ್ಷ ಮಾಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ಗಳನ್ನು ವಿದಿನ್ ಫ್ಯೂ ಡೇಸ್ ಆರ್ ಒಂದು ತಿಂಗಳಲ್ಲಿ ಅವ್ರು ಮಾಡಿಕೊಟ್ಟು ಹೋಗಬೇಕು ಅಂತಂದವಾಗ ಟೈಮ್ ಏನಾಗುತ್ತೆ ಅವ್ರಿಗೆ ಕನ್ಸ್ಟೆಂಟ್ ಆಗುತ್ತೆ ತೊಂದರೆ ಆಗಬಹುದು ಹೀಗಾಗಿ ಅದು ಕೂಡ ಒಂದು ಅಡಿಟಿಂಗಿಗೆ ಏನಾಗುತ್ತೆ ಕನ್ಸ್ಟೆಂಟ್ ಆಗುತ್ತೆ ಅಥವಾ ಲಿಮಿಟೇಷನ್ ಸೊ ಚೆಕ್ ಆನ್ ಸ್ಯಾಂಪಲ್ ಬೇಸಿಸ್ ಇಡೀ ವರ್ಷದ್ದು ಎ ಟು ಝೆಡ್ ಚೆಕ್ ಮಾಡಲ್ಲ ರೀ ಎಡಿಟರ್ ಏನು ಮಾಡ್ತಾನೆ ಸೆಲೆಕ್ಟೆಡ್ ಸ್ಯಾಂಪಲನ್ನು ತಕೋತಾನೆ ಆ ಬೇಸ್ ಮೇಲೆ ಅವನು ಏನು ಮಾಡ್ತಾನೆ ಚೆಕ್ ಮಾಡ್ತಾ ಹೋಗ್ತಾನೆ ಸೊ ಹಂಗೆ ಚೆಕ್ ಮಾಡುವುದರಿಂದ ಅದು ಏನಾಗುತ್ತೆ ಯಾವುದನ್ನು ಬಿಟ್ಟಿರ್ತಾನಲ್ಲ ಅದೇ ಮೇ ಬಿ ಮೋಸ ಆಗಿರ್ಬೋದು ಅಲ್ಲೇ ಅಥವಾ ಅಲ್ಲೇ ತಪ್ಪು ನಡೆದಿರ್ಬೋದು ಅವ್ನು ಅದನ್ನೇ ಬಿಡಬಹುದು ಹೀಗಾಗಿ ಹೇಗೆ ನಂಬಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ಡಿಪೆಂಡ್ಸ್ ಅಪಾನ್ ಅದರ್ಸ್ ಎಕ್ಸ್ಪ್ಲನೇಷನ್ ಅಂದರೆ ಅಡಿಟರು ಇಂಟ್ರ್ಯಾಕ್ಷನ್ ಮಾಡ್ತಾನೆ ರೀ ಎಂಪ್ಲಾಯೀಸ್ ಜೊತೆ ಅವನಿಗೆ ಏನಾದರೂ ಡೌಟ್ ಬಂತು ಯಾವುದಾದ್ರು ಟ್ರಾನ್ಸಾಕ್ಷನ್ಸ್ ಬಗ್ಗೆ ಡೌಟ್ ಬಂತು ಅಂತಂದರೆ ಇದೇನು ರೀ ಹಿಂಗೆ ಯಾಕೆ ಏನು ಎತ್ತ ಎಲ್ಲ ಕೇಳ್ತಾನೆ ಅಂಥ ಸಂದರ್ಭದಲ್ಲಿ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೋ ಅದೇ ಎಕ್ಸ್ಪ್ಲನೇಷನನ್ನೇ ಇವನು ನಂಬೋದ್ರಿಂದ ಏನಾಗಬಹುದು ಬಯಾಸ ಆಗಬಹುದು ಅಂದರೆ ಅವನಿಗೆ ಅವ್ರದೇ ಎಕ್ಸ್ಪ್ಲನೇಷನ್ ಮೇಲೆ ಅವ್ರದೇ ಒಪಿನಿಯನ್ ಮೇಲೆ ನಂಬಿಕೆ ಇಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಹೀಗಾಗಿ ಅವನ ರಿಪೋರ್ಟ್ ಏನಾಗಬಹುದು ಬಯಸಾಗಬಹುದು ಇನ್ನು ನೆಕ್ಸ್ಟು ಕಾನ್ಫ್ಲಿಕ್ಟ್ ವಿತ್ ಅದರ್ಸ್ ಮೇ ಇನ್ಫ್ಲೂಯೆನ್ಸ್ ರಿಪೋರ್ಟ್ಸ್ ಅಂದರೆ ಯಾವುದೋ ಒಬ್ಬ ಮ್ಯಾನೇಜರ್ ಜೊತೆ ಏನೋ ಒಂದು ಕಾನ್ಫ್ಲಿಕ್ಟ್ ಅರೈಸ್ ಆಯಿತು ಅಂತಹ ಸಂದರ್ಭದಲ್ಲಿ ಮೇ ಇನ್ಫ್ಲೂಯೆನ್ಸ್ ಅಂದರೆ ಆಗಬಹುದು ಅಂತ ಏನು ರಿಪೋರ್ಟ್ ಕೊಡುವಾಗ ಅವ್ನು ಸರಿ ಇದನ್ನು ತಪ್ಪಾಗಿ ಕೊಡಬಹುದು ಹೀಗಾಗಿ ಇವಿಷ್ಟು ಏನಾಗ್ತಾವೋ ಲಿಮಿಟೇಷನ್ಸ್ ಆಫ್ ಅಡಿಟಿಂಗ್ ಸೊ ಏನೇನು ಕಲ್ತ್ವಿ ಮೀನಿಂಗು ಡೆಫಿನಿಷನ್ನು ಆಬ್ಜೆಕ್ಟಿವ್ಸು ಅಕೌಂಟಿಂಗ್ ವರ್ಸಸ್ ಅಡಿಟಿಂಗ್ ಮತ್ತು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಅಡಿಟಿಂಗ್ ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ಪೇಷನ್ಸ್ ಹಿಯರ್ ಥ್ಯಾಂಕ್ ಯು